ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗಮ್ಮತ್ ಪೇಜ್ಗೆ ಫಾಲೋ ಮಾಡ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ 98% ಅನ್ಸಬ್ಸ್ಕ್ರೈಬ್ ನೀವು ನೋಡ್ತೀರಿ ನಂಗೆ ಭಾಳ ಕೆಟ್ಟ ಅನಿಸ್ತೈತೆ ವ್ಯೂವರ್ಸ್ ಆಗತ್ತಾರೆ ನೀವು ಸಬ್ಸ್ಕ್ರೈಬ್ ಆದಾಗ ಮಾತ್ರ ಗರ್ದಿಗಮ್ಮತ್ ದೊಡ್ಡ ಪ್ರಮಾಣದಾಗ ಬೆಳೀತೈತೆ ಇವತ್ತು ಉತ್ತರ ಕರ್ನಾಟಕದ ಒಂದು ಪುರಾತನ ಅಂದ್ರೆ 800 ವರ್ಷಗಳ ಇತಿಹಾಸ ಇರುವಂತ ಗವಿಸಿದ್ದೇಶ್ವರ ಮಠ ಗವಿಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಮತ್ತೊಮ್ಮೆ ಹೇಳ್ತೇನೆ ನಾನು ಅವ್ರು ಏನಾತು ಎಂತತ್ತು 800 ವರ್ಷಗಳ ಒಂದು ಇತಿಹಾಸ ಆ ಮಠಕ್ಕೈತಿ ಆ ಮಠ ಇನ್ನೂ ತನ್ನ ಘನತೆ ಗೌರವ ಇಟ್ಟುಕೊಂಡೈತಿ ಒಂದು ಸಂಪ್ರದಾಯ ಒಂದು ಧಾರ್ಮಿಕ ಕೇಂದ್ರ ಒಂದು ಜನರಿಗೆ ಯಾವ ರೀತಿ ದಿಕ್ಕು ತಪ್ಪಿದಾಗ ಆ ಮಠಗಳು ಏನು ಮಾಡಬೇಕು ಅನ್ನೋದು ಇವತ್ತಿನ ಗವಿಸಿದ್ದೇಶ್ವರ ಅಜ್ಜಾರ ಪ್ರವಚನ ಕೇಳಿದ್ರೆ ಎಲ್ಲ ಗೊತ್ತಾಗ್ತೈತಿ ಒಂದು ಗವಿಸಿದ್ದೇಶ್ವರ ಅಜ್ಜಾರ ಹಾಲಿ ಈ ಪೀಠಾಧಿಪತಿ ಏನ್ರಿ ಆ ಮಕ್ಕಳ ಸಲುವಾಗಿ ಆ ವಸತಿ ನಿಲಯ ಸಲುವಾಗಿ ಕುಕ್ಕಟೆ ಒಂದು ವಸತಿ ನಿಲಯ ಸಲುವಾಗಿ ಜೋಳಗಿ ಹಿಡ್ಕೊಂಡ ರಾಜ್ಯ ತುಂಬಾ ಅಡ್ಡಾಡ್ತಾರೆ ಜಿಲ್ಲಾ ತುಂಬಾ ಅಡ್ಡಾಡ್ತಾರೆ ಅವರು ಅವಾಗ ಸರ್ಕಾರ ಕಣ್ಣು ತೆಗೆದು ಸರ್ಕಾರವು ಮದತ್ ಮಾಡ್ತೈತೆ ಅನೇಕ ದಾನಿಗಳು ಆ ಮಠಕ್ಕೆ ಒಂದು ವಸತಿ ಶಾಲೆ ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವ ಸಲುವಾಗಿ ಆ ಮಠಕ್ಕೆ ಅನೇಕ ಭಕ್ತರು ದೇಣಿಗೆ ಕೊಡ್ತಾರೆ ಅದು 800 ವರ್ಷದ ಮಠದ ಇತಿಹಾಸ ನೋಡಿದ್ರೆ ಜನವರಿ ತಿಂಗಳದಾಗ ಒಂದು 15 ದಿವಸ ಒಂದು ಜಾತ್ರೆ ಆಗ್ತೈತೆ ಅದು ಆ ಒಂದು ಜಾತ್ರೆಯೊಳಗೆ ಬಹುತೇಕ ಲಕ್ಷಾಂತರ ಜನ ಆ ತೇರ್ಕ ಕೂಡ್ತಾರೆ ದಾಸೋಹ ಇರ್ತೈತೆ ಅದು ಆ ಒಂದು ಆ ದಾಸೋಹ ಕಾರ್ಯಕ್ರಮದಾಗ ಈಗ 8 ಲಕ್ಷ ಶೇಂಗಾ ಹೋಳಿಗೆಯನ್ನ ಅಲ್ಲಿಯ ಭಕ್ತರು ಮಾಡಿಕೊಡತ್ತಾರ ಮಾಡತ್ತಾರ ಅಲ್ಲಿ ಒಂದು 8 ಲಕ್ಷ ಶೇಂಗಾ ಹೋಳಿಗೆ ಅಂದ್ರೆ ಅಲ್ಲಿ ಸುಮಾರು ಒಂದು ಎಷ್ಟು ಟನ್ನು ಏನು ಗೊತ್ತಿಲ್ಲ ಅಲ್ಲಿ ಅನ್ನ ಹಂಗ ಮಾಡಿ ಮಾಡಿ ಬಸದು ಹೋಗಿದಿರ್ತಾರ ಕೋಲಿಗಳು ತುಂಬಾ ಹಣ್ಣು ಬಿದ್ದಿರ್ತೈತೆ ಅದ ಸಾಂಬಾರ್ ಆಗ್ಲಿ ಹಣ್ಣಾಗ್ಲಿ ಚಪಾತಿ ರೊಟ್ಟಿ ಸಜ್ಜಿ ರೊಟ್ಟಿ ಕಟ್ಟರ್ ರೊಟ್ಟಿ ಬೆಳಜ್ವಾಳ ರೊಟ್ಟಿ ಎಲ್ಲ ಹಣ್ಣು ಬಂದಂತ ಭಕ್ತರನ್ನ ಊಟ ಮಾಡಿ ದಾಸೋಹ ಮಾಡ್ಕೊಂಡು ಹೋಗ್ರಿ ಅಂತ ಸಂಪ್ರದಾಯ ಇವತ್ತಿಗೂ ಮುಂದುವರ್ದೈತೆ ಅನೇಕ ಮಠದಾಗ ಈಗ ದಾಸೋಹಗಳು ಬಂದಾಗಿದಾವ ಆದ್ರೆ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಿ ಒಂದು 8 ಲಕ್ಷ ತಗೊಂಡ ತೀರ ಹೇಳದ ಒಂದ ಮಾನಸಿಕ ಒಂದು ನೆಮ್ಮದಿಯನ್ನ ಆ ಮಠದಾಗ ಕಾಣ್ತಾರೆ ಭಕ್ತರು ಅದೇ ರೀತಿ ಭಕ್ತರಿಗೆ ಏನು ಬೋಧನೆ ಮಾಡ್ಬೇಕು ಅನ್ನೋದ ಇವತ್ತಿನ ಗವಿಸಿದ್ದೇಶ್ವರ ಅಜ್ಜಗಳ ಮಾಡತ್ತಾರ ಒಟ್ಟಾರೆ ಈ ಮಠದ ಪರಂಪರೆ ರಾಜ್ಯದ ಇತರ ಮಠಗಳಿಗೂ ಆಗ್ಬೇಕು ಯಾಕಂದ್ರೆ ಸಾಕಷ್ಟು ಮಠಗಳು ಮೆಡಿಕಲ್ ಕಾಲೇಜು ಎಂಜಿನಿಯರಿಂಗ್ ಕಾಲೇಜು ತಗೊಂಡ ಆ ಮಠನ ಕಮರ್ಷಿಯಲ್ ಆಗಿ ಮಾಡಿದಾರೆ ಅನೇಕ ಸ್ವಾಮೀಜಿಗಳು ಅವ್ರ ಬಗ್ಗೆ ನಾವು ಮಾತಾಡೋದು ತಪ್ಪು ಅನಿಸ್ತೈತೆ ಆದ್ರ ಆ ಕಮರ್ಷಿಯಲ್ ಕಾಲೇಜ್ ಮಾಡ್ರಿ ಎಂಜಿನಿಯರಿಂಗ್ ಕಾಲೇಜ್ ಮಾಡ್ರಿ ಮೆಡಿಕಲ್ ಮಾಡ್ಲಿ ಏನೇ ಮಾಡ್ಲಿ ನೀವ ಆ ಮಠದ ಭಕ್ತರಿಗೆ ಏನ್ ಬೋಧನೆ ಮಾಡ್ಬೇಕು ಅದನ್ನ ಮಾಡ್ರಿ ಯಾಕಂದ್ರೆ ಮಠ ಶ್ರೀಮಂತ ಮಾಡೋದ್ರಾಗ ಏನು ಅರ್ಥ ಇರುವುದಿಲ್ಲ ಅಲ್ಲಿ ಮಠದ ಜನರ ಕಷ್ಟ ದುಃಖಗಳಿಗೆ ಸ್ಪಂದಿಸಬೇಕು ಸ್ವಾಮೀಜಿಗಳು ಯಾಕಂದ್ರೆ ಈಗ ಎಲ್ಲಾ ಸ್ವಾಮೀಜಿಗಳು ಏನ್ ಮಾಡತ್ತಾರ ಅಂತ ನೋಡ್ತಾರೆ ಓದ್ತಾರೆ ಎಲ್ಲ ಮಾಡ್ತಿರ್ತಾರೆ ಆದ್ರ ಅಲ್ಲಿಯ ಒಂದು ಈ ಮಠದ ಸ್ವಾಮೀಜಿಗಳು ಆ ಅಲ್ಲಿ ಆ ಭಾಗದ ಭಕ್ತರಿಗೆ ಏನ್ ಬೇಕಲ್ಲ ಆ ಪರಿವರ್ತನೆ ಮಾಡುದು ಶಿಕ್ಷಣ ಆತು ಒಂದು ಒಕ್ಕಲತನ ಆತು ಉದ್ಯೋಗದಾಗ ಅವ್ರನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನುವಂತ ಒಂದು ಮಠದ ಒಂದು ಆ ಒಂದು ಆಶೀರ್ವಾದ ನೀಡಬೇಕು ಅವ್ರಿಗೆ ಬೋಧನೆ ಮಾಡ್ಬೇಕ ಅದನ್ನ ಬಿಟ್ಟ ನಾವು ಆ ಒಂದು ಮೆಡಿಕಲ್ ಕಾಲೇಜು ಏನೋ ಡೊನೇಷನ್ ತಗೊಂಡು ಇಂಜಿನಿಯರಿಂಗ್ ಕಾಲೇಜ್ ಡೊನೇಷನ್ ತಗೊಂಡು ಬೆಳೆಸಿದ್ರೆ ಅದು ಮಠ ಆಗುದಿಲ್ಲ ಅದಕ್ಕೆ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜಾರ ಮಠ ಜಾತ್ರೆ ನಡೆದೈತೆ ಹೋಳಿಗೆ ತಿನ್ನಕಾದ್ರೂ ಅಲ್ಲಿ ಹೋಗಿ ಬರ್ರಿ ಅಂತೇಳಿ ನನ್ನ ರಾಜ್ಯದ ಎಲ್ಲಾ ವೀಕ್ಷಕರು ಕೇಳ್ತೇನೆ ನಮಸ್ಕಾರ.